ಸೋಮವಾರ ಮಹತ್ವದ ಸಭೆ ನಡೆಯಬೇಕಿತ್ತು ಹೊಸ ವರ್ಷಕ್ಕೆ ಸಿಎಂ ಗಿಫ್ಟ್ ಕೊಡ್ತಾರ ಈ ಎಲ್ಲ ವಿಷಯಗಳ ನಡುವೆ ಚೀನಾದಲ್ಲಿ ಹೆಮ್ಮಾರಿ ಆರ್ಭಟ ಮುಂದುವರೆದಿದೆ ಕರುನಾಡಿನಲ್ಲಿ ಫುಲ್ ಅಲರ್ಟ್ ಮಾಡಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಬಿಎಫ್ 7 ರೂಪಾಂತರಿ ಭೀತಿ ಈಗ ಕಾಡ್ತಾ ಇರುವಂತದ್ದು ಬಿಬಿಎಂಪಿ ಮಾರ್ಷಲ್ಗಳಿಂದ ರಾಜಧಾನಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸಾರ್ವಜನಿಕರೇ ಮಾಸ್ಕ್ ಧರಿಸಿ ಅಂತರ ಕಾಪಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೋವಿಡ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಮಾಡಲಾಗ್ತಾ ಇದೆ ಮಾರ್ಷಲ್ ತಂಡದಿಂದ ಯಶವಂತಪುರ ಸರ್ಕಲ್ ಬಳಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗ್ತಾ ಇದೆ ಬಹುತೇಕ ಕಡೆ ಮಾಸ್ಕ್ ಹಾಕೋದನ್ನೇ ಜನರು ಮರೆತಿದ್ದಾರೆ 20 ಜನಕ್ಕೆ ಒಬ್ಬರು ಕೂಡ ಮಾಸ್ಕ್ ಹಾಕಿಲ್ಲ ಹೀಗಾಗಿ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ ಮಾರ್ಷಲ್ ಗಳು ಜನರಿಗೆ ಅರಿವು ಮೂಡಿಸುವಂತ ಕಾರ್ಯ ಈಗ ಮಾರ್ಷಲ್ ಗಳಿಂದ ನಡೆಯತಾ ಇದೆ ಇವರು ಜ್ಯೂಸ್ ಮತ್ತು ಐಸ್ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚೀನಾದಲ್ಲಿ ಹೆಮ್ಮಾರಿ ಆರ್ಭಟ ಮುಂದುವರೆದಿದೆ ಹಾಗಾಗಿ ಕರುನಾಡಿನಲ್ಲಿ ಫುಲ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಬಿಎಫ್ 7 ರೂಪಾಂತರಿ ಭೀತಿ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಮಾರ್ಷಲ್ ಗಳಿಂದ ರಾಜಧಾನಿಯಲ್ಲಿ ಜಾಗೃತಿ ಕಾರ್ಯ ನಡೆಯತಾ ಇದೆ ಸಾರ್ವಜನಿಕರು ಅತಿ ಹೆಚ್ಚು ಸಾರ್ವಜನಿಕರು ಸೇರುವಂತ ಸ್ಥಳಗಳಲ್ಲಿ ಬಿಬಿಎಂಪಿ ಮಾರ್ಷಲ್ ಗಳು ಮೈಕ್ ಮೂಲಕ ಅನೌನ್ಸ್ ಮಾಡುತ್ತಿದ್ದಾರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಸ್ಯಾನಿಟೈಸರ್ ಜೊತೆಯಲ್ಲೇ ಇಟ್ಕೊಂಡಿರಬೇಕು ಜೊತೆಗೆ ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು ಈ ಮೂರು ನಿಯಮಗಳನ್ನು ಪಾಲಿಸಿದರೆ ಆದಷ್ಟು ನಮ್ಮ ಕೈಲಿ ಆದಷ್ಟು ಒಂದು ಈ ಕೊರೋನಾ ಭೀತಿ ಅಥವಾ ಬಿಎಫ್ 7 ಏನು ಕೊರೋನಾ ರೂಪಾಂತರಿ ಬಿಎಫ್ 7 ಇದರ ಭೀತಿಯಿಂದ ಜನರು ಪಾರಾಗಬಹುದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳತಕ್ಕದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕ ಪ್ರಕಟಣೆ ಸಾರ್ವಜನಿಕರು ಕಡ್ಡಾಯವಾಗಿ ಬೆಂಗಳೂರಿನಲ್ಲಿ ಕೊರೋನಾ ನಾಲ್ಕನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ ಸರ್ಕಾರ ಪ್ರಯಾಣಿಕರು ಸಿಬ್ಬಂದಿ ಮಾಸ್ಕ್ ಧರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಮಾಸ್ಕ್ ಕಡ್ಡಾಯಗೊಳಿಸಿ ಸಾರಿಗೆ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಆರೋಗ್ಯ ಇಲಾಖೆ ನಿರ್ದೇಶನದಂತೆ ಸಾರಿಗೆ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಕಂಡಕ್ಟರ್ ಡ್ರೈವರ್ ಗಳು ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಂಡಿರಬೇಕು ನಮ್ಮ ಮೆಟ್ರೋದಲ್ಲೂ ಮಾಸ್ಕ್ ಕಡ್ಡಾಯಗೊಳಿಸಿದೆ ಬಿಎಂಆರ್ಸಿಎಲ್ ಬಿಎಂಟಿಸಿ ಬಸ್ ಹಾಗೂ ಮೆಟ್ರೋದಲ್ಲಿ ಸಾಕಷ್ಟು ದಿನನಿತ್ಯ ಸಾಕಷ್ಟು ಮಂದಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಮಾಸ್ಕ್ ಕಡ್ಡಾಯ ಹಾಗಾಗಿ ಬಿಎಂಟಿಸಿ ಡ್ರೈವರ್ ಗಳು ಹಾಗೂ ಕಂಡಕ್ಟರ್ ಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕು ಇನ್ನು ನಮ್ಮ ಮೆಟ್ರೋದಲ್ಲೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಿದೆ ಬಿಎಂಆರ್ಸಿಎಲ್ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಕೊರೋನಾ ರೂಪಾಂತರಿ ಬಿಎಫ್ 7 ಭೀತಿ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಹಾಗಾಗಿ ಸಾರ್ವಜನಿಕರು ಅತಿ ಹೆಚ್ಚು ಓಡಾಡುವಂತಹ ಸ್ಥಳಗಳು ಅತಿ ಹೆಚ್ಚು ಸೇರುವಂತಹ ಸ್ಥಳಗಳು ಅಂದರೆ ಇಲ್ಲಿ ಬಿಎಂಟಿಸಿ ಇರ್ಬೋದು ಅಥವಾ ಈ ಮಾರ್ಕೆಟ್ನಂತಹ ಸ್ಥಳ ಇರ್ಬೋದು ಮೆಟ್ರೋ ಇರ್ಬೋದು ಇಲ್ಲೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದಿನನಿತ್ಯ ಸಂಚರಿಸ್ತಾ ಇರ್ತಾರೆ ಹಾಗಾಗಿ ಇಂಥ ಸ್ಥಳಗಳಲ್ಲಿ ಸಾಮಾಜಿಕ ಅಂತರ ಮಾಸ್ಕ್ ಕಡ್ಡಾಯ ಹಾಗೂ ಸ್ಯಾನಿಟೈಸರ್ ಬಳಕೆ ಇದು ನಡೆಯಬೇಕು ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಲೇಬೇಕು ಅಂತ ಈಗಾಗಲೇ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಬಿಬಿಎಂಪಿ ಮಾರ್ಷಲ್ಗಳಿಂದ ಒಂದು ಕಡೆ ಮೈಕ್ನಲ್ಲಿ ಅನೌನ್ಸ್ ಮಾಡಲಾಗ್ತಾ ಇದೆ ಈ ನಿಯಮಗಳನ್ನು ಪಾಲಿಸಲೇಬೇಕು ಅಂತ ಈಗ ಬಿಎಂಟಿಸಿ ಕೂಡ ಡ್ರೈವರ್ ಹಾಗೂ ಕಂಡಕ್ಟರ್ಗಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕು ಅದರ ಜೊತೆಗೆ ಪ್ರಯಾಣಿಕರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿರಲೇಬೇಕು ಇಲ್ಲಾಂದರೆ ಬಸ್ ಹತ್ತುವಂತಿಲ್ಲ ಅನ್ನುವಂತಹ ರೂಲ್ಸನ್ನು ಕೂಡ ಈಗ ಜಾರಿಗೊಳಿಸಿದೆ ಜೊತೆಗೆ ನಮ್ಮ ಮೆಟ್ರೋದಲ್ಲೂ ಕೂಡ ಮಾಸ್ಕನ್ನು ಕಡ್ಡಾಯಗೊಳಿಸಿದೆ ಈಗ ಬಿಎಂಆರ್ಸಿಎಲ್ ಹಾಗಾಗಿ ಆದಷ್ಟು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಕೊರೋನಾ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಬೆಂಗಳೂರಿನಾದ್ಯಂತ ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಅದರಲ್ಲೂ ಕೂಡ ಸಾರ್ವಜನಿಕರು ಅತಿ ಹೆಚ್ಚು ಸೇರುವಂತಹ ಸ್ಥಳಗಳು ಬಸ್ ನಿಲ್ದಾಣ ಇರ್ಬೋದು
ಮೆಜೆಸ್ಟಿಕ್ ನಂತಹ ಸ್ಥಳ, ಜೊತೆಗೆ ಮಾರ್ಕೆಟ್ ನಂತಹ ಸ್ಥಳ, ಇಲ್ಲೆಲ್ಲ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಡ್ತಿರ್ತಾರೆ. ಹಾಗಾಗಿ ಸಾಮಾಜಿಕ ಅಂತರ ಇಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ಸಂಪರ್ಕದಲ್ಲಿರ್ತಾರೆ. ಸ್ವಾತಿ, ಮತ್ತೆ ಕೊರೋನಾ ಭೀತಿ ಈಗ ರಾಜ್ಯಕ್ಕೆ ಕಾಡ್ತಾ ಇರೋದ್ರಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರಿಗೆ ಒಂದು ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಇದನ್ನು ಪಾಲಿಸ್ತಿದ್ದಾರಾ? ನೀವೀಗ ಯಾವ ಸ್ಥಳದಲ್ಲಿದ್ದೀರಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಂದರೆ ಈಗ ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸರ್, ಜೊತೆಗೆ ಸಾಮಾಜಿಕ ಅಂತರ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತಹ ನಿಯಮ, ಇದೆಲ್ಲ ಪಾಲನೆ ಆಗ್ತಾ ಇದೆಯಾ ಅಲ್ಲಿ? ರಜನಿ, ಇವತ್ತಿನಿಂದ KSRTC ಮತ್ತು BMTC ಬಸ್ ನಿಲ್ದಾಣದಲ್ಲಿ ಯಾರೆಲ್ಲ ಪ್ರಯಾಣಿಕರು ಬರ್ತಾರೆ, ಜೊತೆಗೆ BMTC KSRTC ಸಿಬ್ಬಂದಿ ಅವರು ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು, ಜೊತೆಗೆ ಬೂಸ್ಟರ್ ಡೋಸ್ ಅನ್ನ ಹಾಕಿಸ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಸೊ ಇದನ್ನ ಸುತ್ತೋಲೆ ಹೊರಡಿಸಿದ್ದಾರೆ. ಇವತ್ತಿನಿಂದ ಈ ಒಂದು ನಿಯಮ ಜಾರಿಯಾಗಿರೋದ್ರಿಂದ ಜನರಿಗೆ ಅಷ್ಟು ಮಾಹಿತಿ ಇಲ್ಲ. ನಾನೀಗ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ನಾವು ನೋಡ್ಬೋದು, KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣವನ್ನ ಮಾಡ್ತಾರೆ. ಸೊ ಇದು ಬೆಂಗಳೂರಿನ ಅತಿ ದೊಡ್ಡ ಬಸ್ ನಿಲ್ದಾಣ ಅಂತ ಹೇಳಿ ಕರಿಬಹುದು. ಆದ್ರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಅರಿವಿಲ್ಲ. ಸೊ ಮಾಸ್ಕ್ ಅನ್ನ ಕಂಪಲ್ಸರಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಆಲ್ಮೋಸ್ಟ್ ಒಂದು 100 ಜನರಲ್ಲಿ ಒಂದು 5-10 ಜನ ಮಾತ್ರ ಮಾಸ್ಕ್ ಅನ್ನ ಹಾಕಿದ್ದಾರೆ, ಉಳಿದವ್ರು ಯಾರೂ ಕೂಡ ಹಾಕಿಲ್ಲ. ಸೊ ಆದ್ರೆ ಇಲ್ಲಿ KSRTC ಅಲ್ಲಿ ಒಂದು ಅನೌನ್ಸ್ಮೆಂಟ್ ಏನಿರುತ್ತೆ ಅವುಗಳ ಮೂಲಕ ಜನರನ್ನ ಅರಿವು ಮಾಡಲಾಗ್ತಾ ಇದೆ. ಸೊ ಇವತ್ತು ಕಡ್ಡಾಯ ಅಂದ್ರೆ ಕೇವಲ ಸರ್ಕ್ಯುಲರ್ ಅಲ್ಲಿ ಮಾತ್ರ ಕಡ್ಡಾಯ ಮಾಡಿದ್ದಾರೆ, ಇನ್ನೂ ಯಾವುದೇ ಫೈನ್ ಅನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಮೊದಲ ಕೆಲವು ದಿನ ಜಾಗೃತಿಯನ್ನ ಮೂಡಿಸೋ ಕಾರ್ಯಕ್ರಮ, ಅಲ್ಲೂ ಮಾಸ್ಕ್ ಕೇಳಿಲ್ಲ ಅಂತಂದ್ರೆ ಫೈನ್ ಅನ್ನ ಹಾಕುವಂತ ಪದ್ಧತಿ ಲಾಸ್ಟ್ 3 waves ಅಲ್ಲಿ ನಾವು ನೋಡಿದ್ವಿ. ಸೊ ಈ ಬಾರಿ ಕೂಡ ಅದೇ ರೀತಿಯಾಗಿದೆ. ಸೊ ಹೀಗಾಗಿ KSRTC ಬಸ್ ನಿಲ್ದಾಣದಲ್ಲಿ ನಾವು ದೃಶ್ಯದಲ್ಲಿ ನೋಡ್ಬೋದು, ಒಂದು ಕಡೆ BMTC KSRTC ಸಿಬ್ಬಂದಿ ಕೂಡ ಮಾಸ್ಕ್ ಹಾಕಿಲ್ಲ, ಪ್ರಯಾಣಿಕರು ಕೂಡ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಮಾಸ್ಕ್ ಅನ್ನ ಹಾಕಿದ್ದಾರೆ. ಸೊ ಒಟ್ಟಾರೆ ಚೀನಾದಲ್ಲಿ ಯಾವಾಗ ಸೋಂಕು ಜಾಸ್ತಿ ಆಯ್ತು ಹೊಸ ವೇರಿಯಂಟ್, ಆಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಮಾಸ್ಕ್ ಅನ್ನ ಜಾಗೃತಿ ದೃಷ್ಟಿಯಿಂದ ಹಾಕಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಜನರು ಈಗ ಕೆಲವು ಕಡೆ ಮೆಟ್ರೋ ಸ್ಟೇಷನ್ ಮುಂದೆನೆ ಮಾಸ್ಕ್ ಮಾರ್ತಾ ಇರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಖರೀದಿ ಮಾಡಿ ಮಾಸ್ಕ್ ಅನ್ನ ಹಾಕೊಳ್ತಿದ್ದಾರೆ. ಆದ್ರೆ KSRTC BMTC ಅಲ್ಲಿ ಮಾಸ್ಕ್ ಧರಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ರಜನಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 lakh ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.